ಅಯ್ಯೋ ಅಯ್ಯೋ ಅಯ್ಯೋ, ಹೋಯ್ತು ಹಳಾಗ್ ಹೋಯ್ತು. ಏನೇ ಬಯ್ಯಾರಿ, ಆದ್ರೆ ಬಂದ್ಬಿಟ್ಟು ಅಡ್ಗೆ ಮನೆಗೆ. ಯಾವಳೆ ಅವಳು ಅಡಿಗೆ ಮನೆಗೆ? ನಿಮ್ಮಪ್ಪಂದೇನೆ? ಇಲ್ಲ ನಿಮ್ಮಪ್ಪಂದು. ಅಯ್ಯೋ ಅಯ್ಯೋ, ಕಳ್ಬೇಕ್ ಬಂದಾಗ ಬಂದು ಇದ್ಬಿಟ್ ಹಾಲೆಲ್ಲ ಕುಡ್ದು ಹಾಕ್ಬಿಟ್ಟಿದ್ದೀರಿ ನೋಡಲೆ. ನಾನು ಕೋಪ ಬಂದ್ರೆ ನಿನ್ಗಿಷ್ಟೊಂದ್ ಧೈರ್ಯ ಬಂತೇನೆ? ನೋಡ್ರಿ ನೋಡ್ರಿ, ಮನೇಲಿ ಒಂದೊಂದು ಹಾರಿದ್ರು ಬಿಡಲ್ಲ, ಯಾವ್ದೋ ಮಾಯದಲ್ಲಿ ಬಂದು ಕದ್ದು ಕೊಟ್ಬಿಡ್ತಲ್ಲ. ಮೊಟ್ಟೆ ಬಾಕಿ ಮೊಟ್ಟೆ ಬಾಯ್ ಧಡಗ್ಲಿ. ನಿಮ್ಮ ಅಪ್ಪನ ಮನೇಲಿ ಕದ್ದು ಕುಡಿತಿಲ್ಲ ಕಣೆ, ನನ್ ಗಂಡನ್ಗೂ ಈ ಮನೇಲಿ ಅಧಿಕಾರ ಇದೆ ಕಣೆ. ಇಡ್ಲಿ ಸೊಪ್ಪೆ ಹೋಗಲ್ಲ ನೋಡ್ರಿ, ನನ್ನಲ್ಲಿ ಅಯ್ಯಯ್ಯೋ ನಮ್ಮನ್ನ ನಿಮ್ಮನ್ನ ಕಿರು ನಾವು ಕೈ ಓಡ್ಲಿಲ್ಲ, ಇನ್ಮೇಲೆ ನಮಗ್ ಬೇಕಾದಾಗ ನಾವು ಸೆಪರೇಟೇ ಮಾಡ್ಕೊತೀವಿ. ಮಾಡ್ಕೊಳ್ಳೋ, ಯಾರು ಬೇಡ ಅಂತಂದ್ರು ನನ್ನೇನು ಹೆದರ್ಸ್ತೀಯ? ನಿನ್ ಹೆಂಡತಿಗೂ ಇದೇ ಬೇಕಾಗಿತ್ತು, ಅದಕ್ಕೆ ನಿನ್ ಕಿವಿ ಊದಿ ಊದಿ ರಂಪ ಮಾಡ್ತಿದ್ದಾಳೆ. ಹೌದ್ ಹೌದಾ, ನನ್ ಹೆಂಡತಿ ನನ್ ಕಿವಿ ಊದಿದ್ಲು, ನಿನ್ ಹೆಂಡತಿ ನಿನ್ ಕಿವಿಲ್ ಭಗವದ್ಗೀತೆ ಊದಿದ್ಲ. ನಿಮ್ ಸಹವಾಸನೆ ಬೇಡ, ಇವತ್ತೇ ಮನೆ ಭಾಗ ಆಗ್ಲಿ. ಹಾಗೆ ಮಾಡೋ, ಸದ್ಯಕ್ ಬೇಕಾದ್ರೆ ಸ್ವಲ್ಪ ಪಾತ್ರ ಗೀತ್ರ ಕೊಟ್ಟಿರ್ತೀವಿ. ನೋಡಿದ್ರೆ ಎಂತ ಮಾತಂತಾರೆ ಅಣ್ಣಯ್ಯ? ನಿನ್ ಹತ್ರ ಭಿಕ್ಷೆ ಕೇಳ ಬರ್ತೀರಲ್ಲ, ಅವಾಗ ಈ ಮಾತ್ ಹೇಳು. ನಿನಗೆ ಎಷ್ಟು ಈ ಮನೇಲಿ ಹಕ್ಕಿದೆಯೋ ಅಷ್ಟೇ ಹಕ್ಕು ನನಗೂ ಇದೆ. ಲಕ್ಷ್ಮಿ, ನಿನಗೆ ಯಾವ ಪಾತ್ರ ಬೇಕಾದ್ರೆಲ್ಲ ಬಿಡ್ತೀನಿ ನೋಡು. ನಾನೇ ಸುಮ್ಮನೆ ಇರ್ತೀರಾ? ನೀನ್ ಸಾಯ್ ಕೊಡ್ತೇನೆ, ಹೋಗಲ್ಲ ಕಿಟ್ಟು ಪುಟ್ಟು. ಯಾಕ್ರೋ ಯಾಕ್ರೋ ಈಗ ಕಿತ್ತಾಡ್ತಾ ಇದ್ದೀರಾ? ತುಂಬಿದ ಮನೇಲಿ ಈಗ ಜಗಳ ಆಡಬಾರ್ದಪ್ಪ, ಒಡ ಹುಟ್ಟಿದವರಾಗಿದ್ದು ಬೈರಿಗೆ ತರ ಕಚ್ಚಾಡ್ತಿದ್ದೀರಲ್ರೋ. ನಿಮ್ ಕೈ ಮುಗಿದು ಕೇಳ್ಕೊತೀನಿ, ನಮ್ಮಯ್ಯ ನಿಮ್ ಕಾಲಿ ಬೀಳ್ತೀನಿ. ಏನ್ರೋ ಇದು ಬೇರೆ ಆಗ್ತಿದೀವಿ, ಇದು ಬೇರೆ ಆಗ್ತಾ ಇದ್ದೀರಾ? ಬೇಡ್ರು ಮನೇನ ಭಾಗ ಮಾಡ್ಬೇಡ್ರು, ಈ ಮನೆಯಲ್ಲಿ ಎರಡು ಒಲೆ ಉರಿಯೋ ಹಾಗೆ ಮಾಡ್ಬೇಡ್ರು. ನೀನ್ಯಾಕ ಮಧ್ಯೆ ಬರ್ತೀಯ? ನಾವು ಬೇರೆ ಆದ್ರೆ ನಿನಗೇನು, ನಿನಗೆ ಬೇಕಾದ ಎರಡು ಹೊತ್ತು ಊಟ ತಾನೆ. ಹಾಗಾದ್ರೆ ಅಮ್ಮನ್ಗೆ ಊಟ ಹಾಕೋದು? ನೀನೊಂದ್ ದಿವಸ ಹಾಕು, ನಾನೊಂದ್ ದಿವಸ ಹಾಕ್ತೀನಿ. ಎಂತ ಮಾತಾಡ್ಬಿಟ್ರಪ್ಪ, ಒಂದ್ ಹಿಡಿ ಅನ್ನಕ್ಕೋಸ್ಕರ ನಾನು ಗೋಳಾಡ್ತಾ ಇದ್ದೀನ? ನಾನು ನಾನು ನಿಮಗೆ ಜನ್ಮ ಕೊಟ್ಟ ತಾಯಿ ಕಂಡ್ರು. ಈಗ ಅಲ್ಲ ಅಂದವ್ರು ಯಾರಮ್ಮ, ನಿಮ್ ಪಡವಿ ಸುಮ್ನೆ ಒಂದ್ ಕಡೆ ಬಿದ್ದಿರು, ನಾವಂತೂ ಒಟ್ಟಿಗಿರಕ್ಕಾಗೋಲ್ಲ. ಬೇಡ್ರು ಬೇಡ್ರು, ನನ್ ಮಾತ್ ಕೇಳಿ. ಯಾಕಮ್ಮ ಸುಮ್ನೆ ಹೊಡ್ಕೋತೀಯ? ಈಗ ನಾವು ಬೇರೆ ಆದ್ರೂ ಸಮಬಾಲ ಎಲ್ಲ ಆಗುತ್ತೆ. ಅಪ್ಪ ಬಂದ ಮಾಡ್ಕೊಟ್ರಾಯ್ತು. ಹೇಳ